ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಬನ್ನಿ, ಇವತ್ತು ಕೆಸುವಿನ ಎಳೆಯ ಪತ್ರೊಡೆ ಮಾಡುವ. ಅದಕ್ಕೆ ಬಾಯ್ಲ್ಡ್ ರೈಸ್ ಅನ್ನು 6-7 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇವೆ. ಈಗ ಅದನ್ನು ಕಲ್ಲಲ್ಲಿ ರುಬ್ಬುವ. ಬನ್ನಿ, ರುಬ್ಬುದು ಯಾಕಂದ್ರೆ ಬಾಯ್ಲ್ಡ್ ರೈಸ್ ಮಿಕ್ಸಿ ಮತ್ತು ಗ್ರೈಂಡರ್ ಅಲ್ಲಿ ಅಷ್ಟು ಇದಾಗುದಿಲ್ಲ, ರುಬ್ಲಿಕ್ಕೆ ಆಗುದಿಲ್ಲ, ಅಂಟುತ್ತದೆ ಅದು. ಅದಕ್ಕೆ ಕಲ್ಲಲ್ಲಿ ರುಬ್ಬುದು. ನೋಡಿ ಫ್ರೆಂಡ್ಸ್, ಇದೀಗ ಆಗ್ತಾ ಬಂತು. ಇಷ್ಟಾದ್ರೆ ಸಾಕು ನೋಡಿ, ತುಂಬಾ ನೈಸ್ ಆಗಿ ರುಬ್ಬಾರ್ದು, ಸ್ವಲ್ಪ ಈ ತರ ತರಿ ತರಿ ಇದ್ರೆ ಸಾಕು. ಇದನ್ನೀಗ ಒಂದು ಪಾತ್ರೆಗೆ ತೆಗೆಯುವ. ಪತ್ರೊಡೆ ಸೊಪ್ಪು ಅಂದ್ರೆ ಕೆಸುವಿನ ಎಳೆ, ಇದು ತಗದೆ ಸೊಪ್ಪು. ಇಲ್ಲಿ ನಾವು ತುಳುವಿನಲ್ಲಿ ಇದಕ್ಕೆ ತಜಂಕ್ ಅಂತ ಹೇಳ್ತೇವೆ. ಇದನ್ನು ಸಣ್ಣಗೆ ಕಟ್ ಮಾಡಿ ಮತ್ತೆ ನಾವು ರುಬ್ಬಿರುವಂತ ಹಿಟ್ಟಿಗೆ ಮಿಕ್ಸ್ ಮಾಡುವ. ನೋಡಿ ಫ್ರೆಂಡ್ಸ್, ತಗತ್ತೆ ಸೊಪ್ಪನ್ನ ಕ್ಲೀನ್ ಮಾಡಬೇಕು. ಅದರಲ್ಲಿ ಒಂದು ಸಪೂರದ ಕಡ್ಡಿರ್ತದೆ ನೋಡಿ, ಅದನ್ನು ತೆಗಿಬೇಕು. ಸೊಪ್ಪು ಮಾತ್ರ ಈ ತರ ಬಿಡಿಸಿ ಇಡಬೇಕು. ನನ್ನ ಮಗಳು ಆ ಕೆಲಸ ಮಾಡ್ತಿದ್ದಾಳೆ ನೋಡಿ. ಹಾಯ್. ನೋಡಿ, ನನ್ನ ಅಜ್ಜಿ ತಗತ್ತೆ ಸೊಪ್ಪು ಮತ್ತೆ ಕೆಸುವಿನ ಎಲೆಯನ್ನು ಕಟ್ ಮಾಡ್ತಾ ಇದ್ದಾರೆ. ಈಗ ಕಟ್ ಮಾಡಿರುವಂತ ಸೊಪ್ಪು ಮತ್ತು ರುಬ್ಬಿರುವಂತ ಹಿಟ್ಟನ್ನು ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕೆಲ್ಲ. ಮಾಡಿರುವ ಹಿಟ್ಟನ್ನ ಈ ಸಾಗುವನಿ ಮರದ ಎಳೆಯಲ್ಲಿ ನಾವು ಹಾಕ್ತಾ ಇದ್ದೇವೆ. ಇದೇ ಎಳೆ ಆಗ್ಬೇಕು ಅಂತಿಲ್ಲ, ಬಾಳೆ ಎಲೆ ಇದ್ರೂ ಅದರಲ್ಲಿ ಕೂಡ ನೀವು ಮಾಡಬಹುದು. ಅದನ್ನ ಈ ತರ ಫೋಲ್ಡ್ ಮಾಡಿ ಮತ್ತೆ ಹಬೆಯ ಪಾತ್ರೆಯಲ್ಲಿ ಬೇಯಿಸಿದ್ರೆ ಆಯ್ತು. ಇದನ್ನು ಈ ತರ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕಿಡ್ಬೇಕು. ಬನ್ನಿ, ಪತ್ರೊಡೆಗೆ ಮಸಾಲ ಮಾಡುವ. ಅದಕ್ಕೆ ಒಂದು 10 ಉದ್ದ ಮೆಣಸು ಮತ್ತೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕರಿಬೇವು ಮತ್ತೆ 1/2 ಈರುಳ್ಳಿ, ಒಂಚೂರು ಹುಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಕಾಳು. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುವ. ಈಗ ಮೆಣಸು ಹಾಕುವ ಫ್ರೈ ಮಾಡಲಿಕ್ಕೆ, ಸ್ವಲ್ಪ ಫ್ರೈ ಆಗಲಿ. ಇದು ಉದ್ದಿನ ಬೇಳೆ ಹಾಕುವ. ಈಗ ಕರಿಬೇವು ಸಹ ಸ್ವಲ್ಪ ಫ್ರೈ ಆಗಲಿದೆ. ಈಗ ಇದಕ್ಕೆ ಕೊತ್ತಂಬರಿ ಕಾಳು, ಜೀರಿಗೆ ಹಾಕುವ. ಇದೀಗ ಫ್ರೈ ಆಗಿದೆ. ಹುರಿದಿಟ್ಕೊಂಡಂತಹ ಮಸಾಲ ಹಾಕುವ. ಸ್ವಲ್ಪ ಹುಳಿ ಮತ್ತೆ 1/2 ಈರುಳ್ಳಿ ಆಗ ಕಟ್ ಮಾಡಿಕೊಂಡು ಇಟ್ಕೊಂಡಂತ. ಈಗ ತೆಂಗಿನ ತುರಿ ಹಾಕುವ. ತೆಂಗಿನ ತುರಿ ಒಂದು 1/2 ಹೋಳು ಬೇಕಾಗ್ಬೋದು. ಬಂದಿದೆ ಫ್ರೆಂಡ್ಸ್, ಇದನ್ನೀಗ ಕಟ್ ಮಾಡುವ. ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕಿದೆ ನಾನು ಇದಕ್ಕೆ. ನಾನು ತೆಂಗಿನ ಎಣ್ಣೆ ಹಾಕಿದ್ರು ಯಾವುದು ಹಾಕ್ಬೋದು, ಅದು ತೆಂಗಿನ ಎಣ್ಣೆಯಲ್ಲಿ ಒಳ್ಳೆ ಟೇಸ್ಟ್ ಇರ್ತದೆ. ಈಗ ಇದಕ್ಕೆ ಸ್ವಲ್ಪ ಸಾಸಿದೆ, ಸ್ವಲ್ಪ ಉದ್ದಿನ ಬೇಳೆ, ಕರಿಬೇವು, ಈಗ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿ. ಈಗ ಅದಕ್ಕೆ ಮಸಾಲ ಹಾಕುವ, ರುಬ್ಬಿರುವಂತ ಮಸಾಲವನ್ನು ಹಾಕುವ.
ಅಷ್ಟು ಗಟ್ಟಿ ಬೇಡ, ಸ್ವಲ್ಪ ನೀರು ಹಾಕಿ ಹದ ಸರಿ ಮಾಡು. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳುವ. ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪೀಸಸ್ಗಳನ್ನು ಇದಕ್ಕೆ ಹಾಕುವ. ಇದೆಲ್ಲ ಮಿಕ್ಸ್ ಮಾಡುವ. ಇದೀಗ ಒಂದು ಕುದಿ ಕುದಿದ್ರೆ ಸಾಕು. ಫ್ರೆಂಡ್ಸ್, ಗ್ಯಾಸ್ ಆಫ್ ಮಾಡುವ. ಇದೀಗ ರೆಡಿ ಆಯ್ತು ಫ್ರೆಂಡ್ಸ್, ಬನ್ನಿ ಒಟ್ಟಿಗೆ ಕೂತು ತಿನ್ನುವ. ವರ್ಷಕ್ಕೆ ಒಂದು ಬಾರಿಯಾದರೂ ಕೆಸುವಿನ ಎಲೆಯ ಪತ್ರೊಡೆ ಅಥವಾ ಪಲ್ಯ ಅಥವಾ ಗ್ರೇವಿ ಏನಾದರೂ ಮಾಡಿ ತಿನ್ನಬೇಕಂತೆ. ಯಾಕಂದರೆ ಹೊಟ್ಟೆಯಲ್ಲಿ ಏನಾದರೂ ತಲೆ ಕೂದಲು ಅಥವಾ ಏನಾದರೂ ವಿಷ ಪದಾರ್ಥ ಏನಾದರೂ ಇದ್ದರೆ ಅದು ಹೋಗ್ತದೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.